ನಮಸ್ಕಾರ ಗೆಳೆಯರೇ, ಡೈಲಿ ಕ್ವಿಕ್ ಟೈಮ್ ಕನ್ನಡ 29/9/2018 ನಡೆದಂತಹ ಪ್ರಚಲಿತ ಘಟನೆಗಳು. ಈ ಪ್ರಚಲಿತ ಘಟನೆಗಳು ಮುಖ್ಯವಾಗಿ ಮುಖ್ಯ ದಿನಪತ್ರಿಕೆಗಳಲ್ಲಿ ಯಾವುದು ಪ್ರಚಲಿತ ಘಟನೆಗೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಂಬಂಧಪಟ್ಟವು ಅಂತ ನಾವು ಡಿಸ್ಕಸ್ ಮಾಡುವ. ಮೊದಲನೇದಾಗಿ ಮಹಿಳೆಯರ ಪ್ರವೇಶಕ್ಕೆ ಓಕೆ. ಎಲ್ಲ ವಯಸ್ಸಿನ ಸ್ತ್ರೀಯರಿಗೆ ಶಬರಿಮಲೆ ದೇಗುಲ ಪ್ರವೇಶ ಅವಕಾಶ. ಲಿಂಗಾಧಾರಿತ ನಿಷೇಧ ಕಿತ್ತೆಸೆದ ಸುಪ್ರೀಂ ಪರವಿರೋಧದ ಒಂದು ಅಭಿಮತವನ್ನು ತೀರ್ಪನ್ನು ನೀಡಿದೆ. ಇದು ಧಾರ್ಮಿಕ ಸ್ವಾತಂತ್ರ್ಯ ನೀಡಿದ ಸಂವಿಧಾನದ 25ನೇ ವಿಧಿಯ ಉಲ್ಲಂಘನೆ ಆಗುವ ರೀತಿಯಾದಂಥ ಒಂದು ರೀತಿಯ ಪ್ರವೇಶವನ್ನು ನಿಷೇಧಿಸಿದರು. ಆದ್ದರಿಂದ ಸಂವಿಧಾನ ಧಾರ್ಮಿಕ ಸ್ವಾತಂತ್ರ್ಯ 25ನೇ ವಿಧಿಯ ಪ್ರಕಾರ ಲಿಂಗಾಧಾರಿತ ನಿಷೇಧವನ್ನು ಕಿತ್ತೆಸೆದ ಸುಪ್ರೀಂ ಕೋರ್ಟ್ ಪ್ರವೇಶವನ್ನು ಅವಕಾಶವನ್ನು ಮಾಡಿಕೊಟ್ಟಿದೆ. ಇದು ಮುಖ್ಯವಾದಂಥ ವಿಚಾರವಾಗಿದೆ. ಧಾರ್ಮಿಕ ಸ್ವಾತಂತ್ರ್ಯ 25ನೇ ವಿಧಿಯ ಅನ್ವಯ ಶಬರಿಮಲೆ ಅಯ್ಯಪ್ಪ ದೇವಸ್ಥಾನಕ್ಕೆ ಮಹಿಳೆಯರ ಪ್ರವೇಶವನ್ನು ಅವಕಾಶವನ್ನು ಸುಪ್ರೀಂ ಕೋರ್ಟ್ ಮಾಡಿದೆ. ನಂತರ ಲಕ್ಷ್ಮಣ್ ಮಂಗೇಶ್ಕರ್ ಪ್ರಶಸ್ತಿ. ರಾಮ್ ಲಕ್ಷ್ಮಣ್ ಎಂದೇ ಖ್ಯಾತರಾದ ಬಾಲಿವುಡ್ನ ಜನಪ್ರಿಯ ಸಾಹಿತಿ ಸಂಗೀತಗಾರ ವಿಜಯ್ ಪಾಟೀಲ್ ಅವರ ಮಹಾರಾಷ್ಟ್ರ ಸರ್ಕಾರ ಲತಾ ಮಂಗೇಶ್ಕರ್ ಜೀವಮಾನ ಸಾಧನೆ ಪ್ರಶಸ್ತಿ ಆಯ್ಕೆ ಮಾಡಲಾಗಿದೆ. ಪ್ರತಿ ವರ್ಷ ಲತಾ ಜನ್ಮದಿನ ಸೆಪ್ಟೆಂಬರ್ 28ರಂದು ಈ ಪ್ರಶಸ್ತಿಯನ್ನು ಪ್ರಕಟಿಸಲಾಗುತ್ತದೆ. 4 ದಶಕಗಳಿಂದ ಚಿತ್ರರಂಗದಲ್ಲಿ ರಾಮ್ ಲಕ್ಷ್ಮಣ್ 150ಕ್ಕೂ ಅಧಿಕ ಸಿನಿಮಾಗಳನ್ನು ಸಂಗೀತವನ್ನು ನೀಡಿದ್ದಾರೆ. ಲತಾ ಮಂಗೇಶ್ಕರ್ ಜೀವಮಾನ ಸಾಧನೆಯನ್ನು ಈ ವರ್ಷ 2018ರಲ್ಲಿ ಪಡ್ಕೊಂಡವರು ಲಕ್ಷ್ಮಣ್ ಮಂಗೇಶ್ಕರ್. ಸೆಪ್ಟೆಂಬರ್ 28ರಂದು ಇದನ್ನು ನೀಡಲಾಗುತ್ತದೆ. ನಂತರ ಸುದ್ದಿ, ಅರ್ಥ್ ಅವಾರ್ಡ್. ಭಾರತದ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಫ್ರಾನ್ಸ್ ಅಧ್ಯಕ್ಷ ಎಮಾನ್ಯುಯಲ್ ಮ್ಯಾಕ್ರಾನ್ ಅವರಿಗೆ ವಿಶ್ವಸಂಸ್ಥೆ ಅತ್ಯುನ್ನತ ಪರಿಸರ ಗೌರವ ಚಾಂಪಿಯನ್ ಆಫ್ ದಿ ಅರ್ಥ್ ಅವಾರ್ಡ್ ಅನ್ನು ಜಂಟಿಯಾಗಿ ನೀಡಲಾಗಿದೆ. ಅಂತಾರಾಷ್ಟ್ರೀಯ ಸೌರ ಮೈತ್ರಿ ಮತ್ತು ಪರಿಸರ ರಕ್ಷಣೆ ಸಂಬಂಧಿಸಿದ ಹೊಸ ಕ್ಷೇತ್ರಗಳಲ್ಲಿ ಸಹಕಾರ ನೀಡುವಲ್ಲಿ ವಹಿಸಿದ ಮುಂಚೂಣಿಗೆ ಈ ಪ್ರಶಸ್ತಿಯನ್ನು ನೀಡಲಾಗಿದೆ. ಹಾಗೆ ಕೊಚ್ಚಿ ಏರ್ಪೋರ್ಟ್ಗೂ ಪ್ರಶಸ್ತಿಯನ್ನು ನೀಡಲಾಗಿದೆ. ಜಗತ್ತಿನ ಮೊದಲ ಸಂಪೂರ್ಣ ಸೌರ ವಿದ್ಯುತ್ ಅಥವಾ ಸೌರಶಕ್ತಿ ಚಾಲಿತ ವಿಮಾನ ನಿಲ್ದಾಣ ಎಂಬ ಗೌರವಕ್ಕೆ ಪಾತ್ರವಾಗಿರುವ ಕೊಚ್ಚಿ ವಿಮಾನ ನಿಲ್ದಾಣಕ್ಕೂ ಪ್ರಶಸ್ತಿಯನ್ನು ನೀಡಲಾಗಿದೆ. ಮತ್ತು ಬಿಯಾಂಡ್ ಮಿಂಟ್ ವಿಜ್ಞಾನ ಮತ್ತು ಆವಿಷ್ಕಾರಕ್ಕೆ, ಇಂಪಾಸಿಬಲ್ ಫುಡ್ ವಿಜ್ಞಾನ ಮತ್ತು ಆವಿಷ್ಕಾರಕ್ಕೆ ಜಾನ್ ಕಾರ್ಲಿಂಗ್ ಜೀವಮಾನ ಸಾಧನೆಗೆ, ಜಿಯಾಂಗ್ ಗ್ರೀನ್ ಗ್ರಾಮೀಣ ಪುನರ್ಜೀವನ ಕಾರ್ಯಕ್ರಮ ಸಂಸ್ಥೆಗಳಿಗೆ ಪ್ರಶಸ್ತಿಯನ್ನು ನೀಡಲಾಗಿದೆ. ಈ ಪ್ರಶಸ್ತಿ ಪರಿಸರದ ಮೇಲೆ ಧನಾತ್ಮಕ ಪ್ರಭಾವ ಬೀರುವ ಸರ್ಕಾರ ಅತ್ಯುನ್ನತ ನಾಯಕರಿಗೆ ಪ್ರತಿ ವರ್ಷ ಚಾಂಪಿಯನ್ ಆಫ್ ದಿ ಅರ್ಥ್ ಪ್ರಶಸ್ತಿಯ ವಿಶ್ವಸಂಸ್ಥೆ ಪರಿಸರ ಕಾರ್ಯಕ್ರಮ ವಿಭಾಗದ ಇದನ್ನು ನೀಡುತ್ತದೆ. 2005ರಿಂದ ಪ್ರಶಸ್ತಿ ಪ್ರದಾನ ಮಾಡಲಾಗಿದೆ. 2017ರಿಂದ 18ರಿಂದ 30 ವರ್ಷದೊಳಗೆ ಯಂಗ್ ಚಾಂಪಿಯನ್ ಆಫ್ ದಿ ಅರ್ಥ್ ಪ್ರಶಸ್ತಿಯನ್ನು ಪ್ರದಾನವನ್ನು ಮಾಡಲಾಗುತ್ತದೆ. ನಂತರ ಸುದ್ದಿ, ಲಲಿತಕಲಾ ಅಕಾಡೆಮಿ. ಉತ್ಪಾದನಾ ವಲಯದಲ್ಲಿ ಭಾರತದ ನಾಗಲೋಟ. 16% ಪ್ರಸ್ತುತ ಭಾರತದ GDPಯಲ್ಲಿ ಉತ್ಪಾದನಾ ವಲಯದ ಪಾಲಿದೆ. 25% 2025ಗೆ GDPಯ ಏರಿಕೆಯನ್ನು ಗುರಿಯನ್ನು ಇಟ್ಟುಕೊಳ್ಳಲಾಗಿದೆ. 05 ಲಕ್ಷ ಕೋಟಿ 2016 ಮತ್ತು 2017 ಜುಲೈ ಸೆಪ್ಟೆಂಬರ್ನ ಮೌಲ್ಯದ ದಾಖಲೆಯ ಉತ್ಪನ್ನವಾಗಿದೆ. ಭಾರತ ಕಳೆದ 2 ದಶಕಗಳ ಅವಧಿಯಲ್ಲಿ ಸಾಂಪ್ರದಾಯಿಕ ಸಮಾಜವಾದಿ ಆರ್ಥಿಕ ಚಿಂತನೆಯನ್ನು ಕಳಚಿಕೊಂಡಿದೆ. ಮುಕ್ತ ಆರ್ಥಿಕ ಸುಧಾರಣೆ ಹೊಸ ಅಧ್ಯಯನ ಆರಂಭಿಸಿದೆ. ಕ್ಷಿಪ್ರಗತಿಯಲ್ಲಿ ಜಗತ್ತೇ ಬೆರಗಾಗುವಂತೆ ಹಲವು ಕ್ಷೇತ್ರಗಳಲ್ಲಿ ದಾಪುಗಾಲಿಡಲಿದೆ. ಅಂತಹ ಉತ್ಪಾದನೆಯೂ ಒಂದಾಗಿದೆ. 2020ರ ವೇಳೆಗೆ ಭಾರತ ವಿಶ್ವದ 5ನೇ ದೊಡ್ಡ ಉತ್ಪಾದನಾ ರಾಷ್ಟ್ರವಾಗಿ ಹೊರಹೊಮ್ಮುವುದನ್ನು ನಿರೀಕ್ಷಿಸಲಾಗಿದೆ. ನಂತರ ಸುದ್ದಿ, ಈ ದಿನ ಸುದ್ದಿಯಲ್ಲಿರುವಂಥ ವ್ಯಕ್ತಿಗಳು ಡಾಕ್ಟರ್ ಚಂದ್ರಶೇಖರ ಕಂಬಾರ್, ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು, ಕೇಂದ್ರ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರು. ಪ್ರಸ್ತುತ ಡಾಕ್ಟರ್ ಚಂದ್ರಶೇಖರ ಕಂಬಾರ್ ಅವರು 84ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಸಾಹಿತ್ಯ ಸಮ್ಮೇಳನ ಧಾರವಾಡದಲ್ಲಿ ಡಿಸೆಂಬರ್ 7, 8 ಮತ್ತು 9ರಂದು ನಡೆಯಲಿದೆ. ಅಪ್ಪಟ ಜಾನಪದ ಸೊಗಡಿನ ಡಾಕ್ಟರ್ ಚಂದ್ರಶೇಖರ ಕಂಬಾರ್ ಬೆಳಗಾವಿಯ ಹುಕ್ಕೇರಿ ತಾಲೂಕಿನ ಗೋಡ್ಗೇರಿ ಎಂಬ ಪುಟ್ಟ ಹಳ್ಳಿಯಲ್ಲಿ 9/1937
ಜನವರಿ 9, 1937 ಬಸವಣ್ಣಪ್ಪ ಹಾಗೂ ಚೆನ್ನಮ್ಮ ದಂಪತಿಗಳ ಪುತ್ರರಾಗಿ ಜನಿಸಿದ್ದಾರೆ. ಇವರಿಗೆ ಹಲವಾರು ರೀತಿಯಾದಂಥ ಪ್ರಶಸ್ತಿಯು ದೊರಕಿವೆ. ಈ ದಿನ ಸುದ್ದಿಯಲ್ಲಿರುವಂಥ ವ್ಯಕ್ತಿಯಾಗಿದ್ದಾರೆ. ನಂತರ ಈ ದಿನದ ವಿಶೇಷ ವಿಶ್ವ ಹೃದಯ ದಿನ. 29 ಸೆಪ್ಟೆಂಬರ್ ವಿಶ್ವ ಹೃದಯ ದಿನ ಎಂದು ಆಚರಿಸಲಾಗುತ್ತದೆ. ಜಗತ್ತಿನ ಪ್ರತಿ ವರ್ಷವೂ 17.1 ಮಿಲಿಯನ್ ಜನರು ಹೃದಯ ಸಮಸ್ಯೆಗೆ ಪ್ರಾಣ ಕಳೆದುಕೊಳ್ಳುತ್ತಿದ್ದಾರೆ. ಈ ಆಚರಣೆಯು ವಿಶ್ವ ಹೃದಯ ದಿನ 2000 ಶುರುವಾಯಿತು. ಆಗ ಪ್ರತಿ ವರ್ಷ ಸೆಪ್ಟೆಂಬರ್ ಕೊನೆಯ ಭಾನುವಾರದಂದು ವಿಶ್ವ ಹೃದಯ ದಿನವನ್ನು ಆಚರಿಸಲಾಯಿತು. 2004 ಸೆಪ್ಟೆಂಬರ್ 29 ಆಚರಿಸಲಾಗುತ್ತದೆ. 17ನೇ ಶತಮಾನದಲ್ಲಿ ವಿಲಿಯಂ ಹಾರ್ವೆ ಎಂಬ ಆಂಗ್ಲ ವೈದ್ಯ ರಕ್ತನಾಳದಲ್ಲಿ ರಕ್ತ ಏಕಾಭಿಮುಖವಾಗಿ ಹರಿಯುತ್ತದೆ ಎಂದು ಹೃದಯವೇ ರಕ್ತ ಪರಿಚಲನೆಯ ಸಂಚಾಲಕ ಎಂದು ತಿಳಿಸಿದನು. ಆವಾಗ ಹೃದಯದ ಕಲ್ಪನೆ ದೊರೆಯಿತು. ಆರೋಗ್ಯವಂತ ವ್ಯಕ್ತಿಯ ಹೃದಯ ಪ್ರತಿ ನಿಮಿಷಕ್ಕೆ 72 ಬಾರಿ ಬಡಿದುಕೊಳ್ಳುತ್ತದೆ. ಇದು ಕೆಲಸ ನಿರ್ವಹಿಸುವಾಗ 100ರಿಂದ 120ವರೆಗೆ ಹೆಚ್ಚಾಗುತ್ತದೆ. ಹಾಗೆ ರಾತ್ರಿ ವೇಳೆ ನಿದ್ರಿಸುವಾಗ 60ರಿಂದ 50ಕ್ಕೆ ಕಡಿಮೆಯಾಗುತ್ತದೆ. ಇದರಿಂದ ವ್ಯಕ್ತಿಗೆ ಯಾವುದೇ ಸಮಸ್ಯೆ ಉಂಟಾಗುವುದಿಲ್ಲ. ಆದರೆ ಹೃದಯ ಬಡಿತ 150ರಿಂದ 160 ದಾಟಿದಾಗ ಇವೆಲ್ಲ ಇದ್ದಕ್ಕಿದ್ದಕ್ಕೆ 40ಕ್ಕಿಂತ ಕಡಿಮೆಯಾಗುವಂತೂ ಮತ್ತು ಅಪಾಯಕಾರಿ ಒಂದು ಲಕ್ಷಣವನ್ನು ಕಾಣಬಹುದಾಗಿದೆ. ಇದು ಈ ದಿನದ ವಿಶೇಷ ಸೆಪ್ಟೆಂಬರ್ 29 ವಿಶ್ವ ಹೃದಯ ದಿನ. ಧನ್ಯವಾದಗಳು ಗೆಳೆಯರೇ. ಇದು ಪ್ರಮುಖ ಪ್ರಶ್ನೆ ಪತ್ರಿಕೆ ದಿನಪತ್ರಿಕೆಯಲ್ಲಿ ಸಂಗ್ರಹಿಸಿ ನೀಡಿದಂಥ ಪ್ರಚಲಿತ ಘಟನೆಗಳು. ಈ ವಾರದ ಕೊನೆಯಲ್ಲಿ ನಾವು ಈ ವಾರದಲ್ಲಿ ನಡೆದಂತಹ ಎಲ್ಲ ಪ್ರಶ್ನೆಗಳನ್ನು ನಿಮಗೆ ನೀಡುತ್ತೇವೆ. ಧನ್ಯವಾದಗಳು. ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿರಿ.